ಸನ್ಮಾರ್ಗ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಕಾಸರಗೋಡಿನಲ್ಲಿ ಸಿದ್ಧವಾಗಿದೆ ಕೇರಳದ ಮೊದಲ ಕೊರೋನಾ ಆಸ್ಪತ್ರೆ. ಟಾಟಾ ನಿರ್ಮಾಣದ 541 ಹಾಸಿಗೆಗಳ ಈ ಆಸ್ಪತ್ರೆಗೆ 60 ಕೋಟಿ ವೆಚ್ಚ. ನನ್ನ ಟ್ವೀಟ್ಗೆ ಬದ್ಧ ಎಂದ ಪ್ರಶಾಂತ್ ಭೂಷಣ್, ಕ್ಷಮೆಯಾಚಿಸುವುದಿಲ್ಲ, ಹಾಗೆ ಮಾಡಿದರೆ ಆತ್ಮಸಾಕ್ಷಿಗೆ ದ್ರೋಹ ಬಗೆದಂತಾಗುತ್ತದೆ ಎಂದು ಸಮರ್ಥನೆ. ಪ್ರೊಫೆಸರ್ ಎಂ ಅಬೂಬಕ್ಕರ್ ಅವರಿಗೆ ಮನೋಜ್ ಅಹುಜಾ ಪ್ರಶಸ್ತಿ. ಯುಎಇಯ ಇಂಡಿಯನ್ ಸ್ಕೂಲ್ನಲ್ಲಿ ಪ್ರಾಂಶುಪಾಲರಾಗಿ ಸೇವೆ. ಚಾಪೆ ಮೇಲೆ ಮಲಗಿ ಪ್ರತಿಭಟನೆ ಮಾಡಿದ ವಾಟಾಳ್ ನಾಗರಾಜ್, ಉತ್ತರ ಕನ್ನಡ ಅಭಿವೃದ್ಧಿಗೆ ಆಗ್ರಹ. ಮುಸ್ಲಿಮರಲ್ಲಿ ಭಯ ಬಿತ್ತುವುದಕ್ಕೆ ಗುಂಡು ಹಾರಿಸಿದೆ ಎಂದ ಬ್ರೆಂಟನ್. 2019 ನ್ಯೂಜಿಲ್ಯಾಂಡಿನಲ್ಲಿ ಮಾರಣಹೋಮ ನಡೆಸಿದ್ದ ಬ್ರೆಂಟನ್ 50 ಮಂದಿಯ ಹತ್ಯೆಗೆ ಕಾರಣನಾಗಿದ್ದ. ಬಿಎಲ್ ಸಂತೋಷದಿಂದ ರಾಜ್ಯ ಬಿಜೆಪಿ ಸಚಿವರೊಂದಿಗೆ ಸಮಾಲೋಚನೆ. ಬಿಜೆಪಿ ನಾಯಕತ್ವದಲ್ಲಿ ಬದಲಾವಣೆಯ ಸೂಚನೆ ಎಂದ ವಿಶ್ಲೇಷಕರು. ಮಂಗಳೂರಿನ ಕಾವೂರಿನಲ್ಲಿ ನಡೆಯಿತು ಅಂಗಡಿ ತೆರವು ಕಾರ್ಯಾಚರಣೆ. ವ್ಯಾಪಾರಸ್ಥರ ವಿರೋಧದ ನಡುವೆಯೂ 15-20 ಅಂಗಡಿಗಳ ತೆರವು. ಸಿದ್ದರಾಮಯ್ಯ ಟ್ವೀಟ್ಗೆ ಸಿಟಿ ರವಿ ತಿರುಗೇಟು. ಯಾವ ದೇಶದ ಹಿತದೃಷ್ಟಿಯಿಂದ ರಾಹುಲ್ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಎಂದು ವ್ಯಂಗ್ಯ. ಸಮೋಸ ಮಾರಿ ನಿರ್ಗತಿಕರಿಗೆ ಸಹಾಯ ಮಾಡುತ್ತಿದ್ದಾನೆ ಮಂಗಳೂರು ಮಣ್ಣಗುಡ್ಡೆಯ ಬಿನಾಯ್ ಡಿಕೋಸ್ತ. ಆನ್ಲೈನ್ ಮೂಲಕ ಶಿಕ್ಷಣ ಪಡೆಯುತ್ತಿರುವ ಬಿನಾಯ್. ಗಾಜಾದ ಮೇಲೆ ವೈಮಾನಿಕ ದಾಳಿ ಮುಂದುವರಿಸಿದ ಇಸ್ರೇಲ್. ಆಗಸ್ಟ್ 6 ನಿರಂತರ ದಾಳಿ. ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.